ನಮಸ್ತೆ, ಟ್ರಿಕ್ಕಿ ವೆಲ್ ಟ್ರಿಕ್ಕಿ ನೋಟ್ಸ್ಗೆ ಸ್ವಾಗತ ನಿಮಗೆಲ್ಲ. ನಾನು ಸೌಮ್ಯ ಶಾಸ್ತ್ರಿ. ಗೊತ್ತಿದ್ದ ಗೊತ್ತಿಲ್ಲದೆ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ಅಲ್ವಾ? ನಾನು ತಪ್ಪು ಮಾಡಿರ್ತೇನೆ, ನೀವು ತಪ್ಪು ಮಾಡಿರ್ತೀರಿ, ಎಲ್ಲರೂ ತಪ್ಪು ಮಾಡಿರ್ತಾರೆ. ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅರೆ, ನಾವು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಾದ ಮತ್ತೆ ಅದನ್ನು ತಿದ್ದಿಕೊಳ್ಳೋದು ಬುದ್ಧಿವಂತಿಕೆ. ನಾವು ಸಾಮಾನ್ಯವಾಗಿ ಕಿಚನ್ ಅಲ್ಲಿ ಮಾಡುವ ತಪ್ಪುಗಳ ಲಿಸ್ಟ್ ಹೀಗಿರ್ತದೆ ನೋಡಿ. ನಾವು ಮಾಡುವ ತುಂಬಾ ದೊಡ್ಡ ತಪ್ಪು ಅಂತ ಹೇಳಿದ್ರೆ, ಯಾವುದೇ ತಿನ್ನುವಂತಹ ಆಹಾರ ಪದಾರ್ಥಗಳನ್ನು ಡೈರೆಕ್ಟ್ ಆಗಿ ಗ್ಯಾಸ್ ಫ್ಲೇಮ್ ಮೇಲೆ ಸುಡುದು. ಅದು ತೆಂಗಿನಕಾಯಿ ಬಿಡಿಸ್ಲಿಕ್ಕೆ ಇರ್ಬೋದು, ಅಥವಾ ರೊಟ್ಟಿ ಮಾಡುವಾಗ್ಲೂ ಇರ್ಬೋದು, ಅಥವಾ ಯಾವ್ದಾದ್ರೂ ಪದಾರ್ಥವನ್ನು ಗೊಜ್ಜು ಮಾಡ್ಲಿಕ್ಕೋಸ್ಕರ ಅದನ್ನು ಸುಡ್ಲಿಕ್ಕೆ ಬೇಕಾಗಿಯೂ ಇರ್ಬೋದು. ಇದು ತುಂಬಾ ದೊಡ್ಡ ತಪ್ಪು. ಇಲ್ಲಿ ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಬ್ಲೂ ಕಲರ್ ಫ್ಲೇಮಿನ ಒಟ್ಟಿಗೆ ರೆಡ್, ಆರೆಂಜಿಷ್, ಯೆಲ್ಲೋಯಿಷ್ ಫ್ಲೇಮ್ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದು ಅನ್ಬರ್ನ್ಡ್ ಗ್ಯಾಸಿನ ಸಂಕೇತ. ಈ ವಿಷಕಾರಿ ಗ್ಯಾಸ್ ಹಸಿ ಪದಾರ್ಥಗಳಲ್ಲಿ ಅಬ್ಸಾರ್ಬ್ ಆಗಿ ನಾವು ತಿನ್ನುವಾಗ ನಮ್ಮ ಹೊಟ್ಟೆಯನ್ನು ಸೇರ್ತದೆ. ಆದ ಕಾರಣ ಡೈರೆಕ್ಟ್ ಆಗಿ ಯಾವುದೇ ಹಸಿ ಪದಾರ್ಥವನ್ನಾದರೂ ಕೂಡ ಗ್ಯಾಸ್ ಸ್ಟವ್ವಿನ ಫ್ಲೇಮಲ್ಲಿ ಬರ್ನ್ ಮಾಡಲೇಬಾರ್ದು. ರೋಟಿ ಅಥವಾ ಪುಲ್ಕ ಮಾಡಲಿಕ್ಕೆ ಈ ಥರದ ನೆಟ್ಟನ್ನು ಯೂಸ್ ಮಾಡೋದು ಕೂಡ ಹಾನಿಕಾರಕವೇ. ಅದರಲ್ಲಿ ಫ್ಲೇಮ್ಸ್ ಡೈರೆಕ್ಟ್ ಆಗಿ ಫುಡ್ಡಿಗೆ ಟಚ್ ಆಗುವ ಕಾರಣ ಅದು ಗ್ಯಾಸ್ ಅಬ್ಸಾರ್ಬ್ ಮಾಡಿಕೊಳ್ತದೆ. ಯಾವುದೇ ಹಸಿ ಆಹಾರ ಪದಾರ್ಥಗಳನ್ನು ಡೈರೆಕ್ಟ್ ಆಗಿ ಸುಡಬೇಕು ಅಂತ ಹೇಳಿದರೆ ಕಟ್ಟಿಗೆ ಒಲೆ ಅಥವಾ ಇದ್ದಿಲಿನ ಒಲೆಯಲ್ಲಿ ಮಾತ್ರ ಸುಡಬೇಕು. ಬೇರೆ ಯಾವುದೇ ಆದರೂ ಕೂಡ ಅದು ಹಾನಿಕಾರಕ. ಸಾಮಾನ್ಯವಾಗಿ ನಾವೆಲ್ಲರೂ ಮಾಡುವ ಇನ್ನೊಂದು ದೊಡ್ಡ ತಪ್ಪು ಅಂತ ಹೇಳಿದರೆ ಬರ್ನ್ಟ್ ಅಥವಾ ಹಾಫ್ ಬರ್ನ್ಡ್ ಫುಡ್ಡನ್ನು ತಿನ್ನೋದು. ಕಷ್ಟಪಟ್ಟು ಮಾಡಿದ್ದೆಲ್ಲ ವೇಸ್ಟ್ ಆಗಿ ಹೋಗ್ತದಲ್ಲ ಅಂತ ಹೇಳಿಕೊಂಡು ತಿನ್ನಲಿಕ್ಕೆ ಹೊರಟ್ರೆ ತುಂಬ ದೊಡ್ಡ ತೊಂದರೆ ಆಗ್ತದೆ ನಮ್ಮ ಶರೀರಕ್ಕೆ. ಯಾವುದೇ ಫುಡ್ ಹೈ ಟೆಂಪರೇಚರಲ್ಲಿ ಬರ್ನ್ ಆಗುವಾಗ ಅದರಲ್ಲಿರುವ ಶುಗರ್ ಅಥವಾ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಎಲ್ಲದರ ಮಧ್ಯೆ ಕೆಮಿಕಲ್ ರಿಯಾಕ್ಷನ್ ಆಗಿ ಅಕ್ರಿಲಮೈಡ್ ಅಂತ ಹೇಳುವ ಒಂದು ಥಿಂಗ್ ಉತ್ಪತ್ತಿ ಆಗ್ತದೆ. ಈ ಅಕ್ರಿಲಮೈಡ್ ಅಂತ ಹೇಳುವ ಥಿಂಗನ್ನು ನಾವು ಕಾಸ್ಮೆಟಿಕ್ಸ್ ಪ್ರೊಡಕ್ಷನಲ್ಲಿ ಅಥವಾ ಟೆಕ್ಸ್ಟೈಲ್ಸಲ್ಲಿ ಅಥವಾ ಟಾಯ್ಲೆಟ್ರೀಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಕಾಸ್ಮೆಟಿಕ್ಸಲ್ಲಿ ಡೈಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಇದರಲ್ಲೆಲ್ಲ ಯೂಸ್ ಮಾಡೋದು. ನೀವೇ ಇಮ್ಯಾಜಿನ್ ಮಾಡಿ ಇಂಥದ್ದು ನಮ್ಮ ಹೊಟ್ಟೆಗೆ ಹೋದರೆ ಎಷ್ಟು ಹಾನಿಕಾರಕ ಅಂತೇಳಿ. ಇದು ಕ್ಯಾನ್ಸರ್ಗೆ ಉತ್ತೇಜನಕಾರಿ ಅಂತ ಹೇಳಿ ಒಂದು ಸ್ಟಡಿ ಹೇಳ್ತದೆ. ಇನ್ನೊಂದು, ಗ್ಯಾಸ್ ಬರ್ನರನ್ನು ಕ್ಲೀನ್ ಮಾಡಲಿಕ್ಕೆ ಹಾರ್ಪಿಕನ್ನು ಯೂಸ್ ಮಾಡೋದು. ಹಾರ್ಪಿಕ್ಕಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರೋದ್ರಿಂದ ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲಿ ಕಾಪರ್ ಅಯಾನ್ಸ್ ಬಿಡುಗಡೆ ಆಗ್ತದೆ. ಹಾಗಾಗಿ ನಮಗೆ ಬ್ಲೂ ಕಲರಿನ ಬದಲಿಗೆ ಗ್ರೀನ್ ಕಲರ್ನ ಫ್ಲೇಮ್ ಸಿಗ್ತದೆ. ಈ ಹಸಿರು ಫ್ಲೇಮಲ್ಲಿ ಆಹಾರ ಪದಾರ್ಥಗಳನ್ನು ಬೇಯಿಸುವುದು ತುಂಬ ಅನಾರೋಗ್ಯಕರ. ನಾನ್ ಸ್ಟಿಕ್ ಪಾತ್ರೆಗಳನ್ನು ಡಿಶ್ ವಾಷರಲ್ಲಿ ವಾಶಿಗೆ ಹಾಕುವುದು. ಡಿಶ್ ವಾಷರ್ ಟೆಕ್ನಾಲಜಿಯಲ್ಲಿ ಹೈ ಟೆಂಪರೇಚರಲ್ಲಿ ಕ್ಲೀನಿಂಗ್ ಆಗುವ ಕಾರಣ ರೆಗ್ಯುಲರ್ ಆಗಿ ನಾನ್ ಸ್ಟಿಕ್ಕನ್ನು ಡಿಶ್ ವಾಷರಲ್ಲಿ ಕ್ಲೀನ್ ಮಾಡ್ತಾ ಇದ್ರೆ ಟೆಫ್ಲಾನ್ ಕೋಟಿಂಗ್ ಎಲ್ಲ ಬಿಟ್ಕೊಂಡು ಬಂದು ಪಾತ್ರೆ ಹಾಳಾಗಿ ಹೋಗ್ತದೆ. ಮೆಟಲ್ ಸ್ಕ್ರಬ್ಬರ್ ಅಥವಾ ಯಾವುದೇ ಗಟ್ಟಿಯಾದ ಸ್ಕ್ರಬ್ಬರ್ಸ್ ಅನ್ನು ಕಾಪರ್ ಮತ್ತೆ ನಾನ್ ಸ್ಟಿಕ್ ಪಾತ್ರೆಗಳನ್ನು ತೊಳಿಲಿಕ್ಕೆ ಯೂಸ್ ಮಾಡೋದು. ತುಂಬಾ ಒರಟಾದ ಅಥವಾ ಮೆಟಾಲಿಕ್ ಸ್ಕ್ರಬ್ಬರ್ಸ್ ಅನ್ನು ನಾವು ಕಾಪರ್ ಮತ್ತೆ ನಾನ್ ಸ್ಟಿಕ್ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡಿದ್ರೆ ಅದರ ಮೇಲಿನ ಕೋಟಿಂಗ್ ಎಲ್ಲ ಹೊರಟು ಹೋಗಿ ಅದು ಉಪಯೋಗಕ್ಕೆ ಬಾರದ ಹಾಗಾಗ್ತದೆ. ಇಂಥದ್ದನ್ನೆಲ್ಲ ಸ್ಪಾಂಜಲ್ಲಿ ಅಥವಾ ತುಂಬ ಮೈಲ್ಡ್ ಸ್ಕ್ರಬ್ಬರಲ್ಲಿ ಮಾತ್ರ ಕ್ಲೀನ್ ಮಾಡಬೇಕು. ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಮೆಟಲ್ ಯುಟೆನ್ಸಿಲ್ಸ್ ಅನ್ನು ಅಂದರೆ ಕಬ್ಬಿಣ ಅಥವಾ ಸ್ಟೀಲ್ ಅಥವಾ ಬೇರೆ ಯಾವುದೇ ಯುಟೆನ್ಸಿಲ್ಸ್ ಅನ್ನು ಯೂಸ್ ಮಾಡೋದು. ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಿದ್ರೆ ನಾವು ಒಂದು ಸಿಲಿಕಾನ್ ಅಥವಾ ಪ್ಲಾಸ್ಟಿಕ್ ಅಥವಾ ಮರದ ಪರಿಕರಗಳನ್ನು ಮಾತ್ರ ಯೂಸ್ ಮಾಡಬೇಕು. ಸೌಟು ಅಥವಾ ಚಮಚ ಯಾವುದನ್ನಾದರೂ ಕೂಡ ಮೆಟಲ್ ಅಥವಾ ಸ್ಟೀಲನ್ನು ಯೂಸ್ ಮಾಡಲೇಬಾರ್ದು. ಇನ್ ಕೇಸ್ ಮಾಡಿದರೆ ಟೆಫ್ಲಾನ್ ಕೋಟಿಂಗ್ ಎದ್ದು ಬರ್ತದೆ. ಡ್ಯಾಮೇಜ್ ಆದ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಪದೇ ಪದೇ ಕುಕ್ ಮಾಡುವುದು. ಹೀಗೆ ಮಾಡೋದ್ರಿಂದ ಟಾಕ್ಸಿಕ್ ಕಂಪೌಂಡ್ ರಿಲೀಸ್ ಆಗಿ ನಮ್ಮ ಆಹಾರ ಪದಾರ್ಥಕ್ಕೆ ಸೇರಿಕೊಂಡು ಅದರ ಕಲರ್ ಮತ್ತು ಟೇಸ್ಟ್ ಎರಡರಲ್ಲಿ ಕೂಡ ವ್ಯತ್ಯಾಸ ಗೊತ್ತಾಗ್ತದೆ. ಸಣ್ಣ ಉರಿಯಲ್ಲಿ ನಾವು ಆಹಾರ ಬೇಯಿಸಿದ್ರೂ ಕೂಡ ಅದು ಸ್ಟಿಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೊರಗೆ ಅಂಗಡಿಗಳಲ್ಲಿ ನಾವು ತಗೊಂಡು ಬರುವ ನೀರಿನ ಬಾಟ್ಲಿಗಳನ್ನು ರೀಯೂಸ್ ಮಾಡುವುದು. ಸಾಮಾನ್ಯವಾಗಿ 99% ಜನ ಈ ತಪ್ಪನ್ನು ಮಾಡಿಯೇ ಮಾಡ್ತಾರೆ. ಬಾಟ್ಲಿಸ್ ಚಂದ ಉಂಟಲ್ಲ, ಯಾಕೆ ಇದನ್ನು ವೇಸ್ಟ್ ಮಾಡೋದು ಅಂತೇಳಿ. ಈ ಬಾಟಲ್ಗಳನ್ನೆಲ್ಲ ತಯಾರು ಮಾಡೋದು ಲೋ ಗ್ರೇಡ್ ಪ್ಲಾಸ್ಟಿಕ್ಕಿಂದ, ಯೂಸ್ ಆ್ಯಂಡ್ ಥ್ರೋ ಟೈಪಿಗೆ ಮಾತ್ರ. ಇದನ್ನು ರೀಯೂಸ್ ಮಾಡಿದರೆ ಕೆಮಿಕಲ್ಸ್ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ, ಬ್ಯಾಕ್ಟೀರಿಯಾ ಗ್ರೋತ್ ಕೂಡ ಸ್ಟಾರ್ಟ್ ಆಗ್ತದೆ. ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿಟ್ಟ ಪ್ಲಾಸ್ಟಿಕ್ ವಾಟರ್ ಬಾಟ್ಲಿಂದ ನೀರನ್ನು ಕುಡಿಲೇಬಾರ್ದು, ಅಥವಾ ಬಿಸಿನೀರನ್ನು ಕೂಡ ಇದಕ್ಕೆ ತುಂಬಿಸಲಿಕ್ಕೆ ಹೊರಡಲೇಬಾರ್ದು. ಅದು ತುಂಬ ದೊಡ್ಡ ತಪ್ಪು. ಹಪ್ಪಳ, ಸಂಡಿಗೆ ಅಥವಾ ಬಟ್ಟೆ ಇಂತಹ ಸಣ್ಣ ಪುಟ್ಟ ವಸ್ತುಗಳನ್ನು ಗ್ಯಾಸ್ ಸ್ಟವಿನ ಅಡಿಯಲ್ಲಿ ಒಣಗಲಿಕ್ಕೆ ಹಾಕುವುದು. ಹೀಗೆ ಮಾಡೋದ್ರಿಂದ ಮುಖ್ಯವಾಗಿ ಫೈರ್ ಆಕ್ಸಿಡೆಂಟ್ ಆಗುವ ಅಪಾಯ ಇರ್ತದೆ. ಅದೂ ಅಲ್ಲದೆ ಉರಿದು ಹೋಗದೇ ಇರುವ ಗ್ಯಾಸ್ ಕೂಡ ಆಹಾರ ಪದಾರ್ಥಕ್ಕೆ ಅಬ್ಸಾರ್ಬ್ ಆಗುವ ಚಾನ್ಸಸ್ ಇರ್ತದೆ.
ಒಂದ್ಸತಿ ಫ್ರೈ ಮಾಡಲಿಕ್ಕೆ ಯೂಸ್ ಮಾಡಿದ ಅಡುಗೆ ಎಣ್ಣೆಯನ್ನು ಪುನಃ ಪುನಃ ಯೂಸ್ ಮಾಡೋದು. ಹೀಗೆ ಮಾಡೋದ್ರಿಂದ ಫ್ರೀ ರ್ಯಾಡಿಕಲ್ಸ್ ಬಿಡುಗಡೆಯಾಗಿ ಅದು ಹೆಲ್ದಿ ಸೆಲ್ಸನ್ನು ಅಟ್ಯಾಕ್ ಮಾಡಿ ಹೆಲ್ತ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ. ಆ್ಯಸಿಡಿಟಿ, ಕೊಲೆಸ್ಟ್ರಾಲ್ ಈ ಥರದ ಪ್ರಾಬ್ಲಮ್ಗಳು ಬರ್ತದೆ. ಯೂಸ್ ಮಾಡಿದ ಕುಕಿಂಗ್ ಆಯಿಲನ್ನು ಸಿಂಕಿಗೆ ಚೆಲ್ಲುವುದು ಅಥವಾ ಡಸ್ಟ್ಬಿನ್ಗೆ ಡೈರೆಕ್ಟ್ ಆಗಿ ಚೆಲ್ಲುವುದು. ಯಾವುದೇ ಜಿಡ್ಡು ಪದಾರ್ಥಗಳನ್ನು ನಾವು ಡೈರೆಕ್ಟಾಗಿ ಸಿಂಕಿಗೆ ಸುರಿದ್ರೆ ಪೈಪ್ ಬ್ಲಾಕ್ ಆಗ್ತದೆ ಕ್ರಮೇಣ. ಇದು ತುಂಬ ಪ್ರಾಬ್ಲಮೆಟಿಕ್. ಅದರ ಬದಲು ನಾವು ಅದನ್ನು ರೀಸೈಕಲ್ ಮಾಡ್ಬೋದು. ಅಥವಾ ಅದು ಆಗುವುದಿಲ್ಲ ಅಂತ ಹೇಳಿದರೆ ಒಂದು ಹಳೆ ಬಾಟ್ಲಲ್ಲಿ ಎಲ್ಲ ಯೂಸ್ ಮಾಡಿದ ಆಯಿಲನ್ನು ಕಲೆಕ್ಟ್ ಮಾಡಿ ಅದನ್ನು ಕೇರ್ಫುಲಿ ಕ್ಲೋಸ್ ಮಾಡಿ ಮತ್ತೆ ಡಸ್ಟ್ಬಿನ್ನಿಗೆ ಹಾಕ್ಬೋದು. ಹಾಲನ್ನು ಎರಡು ಸಲಕ್ಕಿಂತ ಹೆಚ್ಚು ಪದೇ ಪದೇ ಕಾಯಿಸುವುದು. ಹಾಲಿನಲ್ಲಿರುವ ಎಲ್ಲ ಪೋಷಕಾಂಶಗಳು ಉಳಿಬೇಕು ಅಂತ ಹೇಳಿದರೆ ಮಧ್ಯಮ ಅಥವಾ ಸಣ್ಣ ಉರಿಯಲ್ಲಿ ಮಾತ್ರ ಒಂದ್ಸತಿ ಕಾಯಿಸ್ಬೇಕು. ಅದರಿಂದ ಹೆಚ್ಚು ಸತಿ ಕಾಯಿಸಿದರೆ ಎಲ್ಲ ಪೋಷಕಾಂಶಗಳು ನಷ್ಟ ಆಗಿ ಹೋಗ್ತದೆ. ಪಾತ್ರೆ ತೊಳಲಿಕ್ಕೆ ಯೂಸ್ ಮಾಡುವ ಸ್ಪಾಂಜ್, ಸ್ಕ್ರಬ್ಬರ್ಸ್ ಇದನ್ನೆಲ್ಲ ತುಂಬ ಸಮಯ ಯೂಸ್ ಮಾಡೋದು, ಚೇಂಜ್ ಮಾಡದೇ ಇರೋದು. ಇಷ್ಟು ಸಣ್ಣ ಸ್ಕ್ರಬ್ಬರ್ ಪೀಸಲ್ಲಿಯೇ ಬಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳು ಕೂಡ ಇರ್ತದೆ. ಹಾಗಾಗಿ ಎಷ್ಟೇ ಚಂದ ಕಂಡರೂ ಕೂಡ ಅಟ್ಲೀಸ್ಟ್ 15 ದಿನಕ್ಕೊಂದ್ಸತಿ ಬದಲಿಸೋದು ತುಂಬ ಒಳ್ಳೆಯದು. ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ ಮತ್ತೆ ಸಿಂಕ್ ತೊಳೆಯುವ ಸ್ಕ್ರಬ್ಬರ್ ಎರಡನ್ನು ಒಟ್ಟಿಗೆ ಇಡುವುದು. ಇದು ಅತಿ ಅನಾರೋಗ್ಯಕರ ದುರಭ್ಯಾಸ. ಮನೆಯಲ್ಲಿ ಯಾರಿಗಾದರೂ ಆವಾಗಾವಾಗ ಹೊಟ್ಟೆ ನೋವಿನ ಸಮಸ್ಯೆ ಇದ್ದರೆ ಇದು ಕೂಡ ಒಂದು ಕಾರಣ ಆಗಿರ್ತದೆ. ಸಿಂಕ್ನಲ್ಲಿರುವ ಕೊಳಕು ಬ್ಯಾಕ್ಟೀರಿಯಾಗಳು ನಾವು ತಿನ್ನುವ ಪಾತ್ರೆ ಮೇಲೆ ಬಂದು ಕೂತ್ರೆ ಹೇಗಾದಿತ್ತು ನೀವೇ ಯೋಚನೆ ಮಾಡಿ ನೋಡಿ. ಹಣ್ಣು ತರಕಾರಿಗಳನ್ನು ಕಟ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಕಟ್ಟರ್ ಅನ್ನು ಯೂಸ್ ಮಾಡೋದು. ಪ್ಲಾಸ್ಟಿಕ್ ಕಟ್ಟರ್ನ ಚಂದ ನೋಡಿ ಅದನ್ನು ತಗೊಂಡು ಬಂದು ಯೂಸ್ ಮಾಡ್ತೇವೆ. ಆದರೆ ನಾವು ಪ್ರತಿದಿನ ಕಟ್ ಮಾಡುವಾಗ ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಪ್ಲಾಸ್ಟಿಕ್ ಕಣಗಳು ನಮ್ಮ ಶರೀರಕ್ಕೆ ಹೋಗಿ ಆಗಿರ್ತದೆ ಆಲ್ರೆಡಿ. ಇದು ತುಂಬ ಅಪಾಯಕಾರಿ. ಯಾವಾಗಲೂ ಕೂಡ ವುಡನ್ ಕಟ್ಟರ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಹಣ್ಣು ತರಕಾರಿಗಳನ್ನು ಕಟ್ ಮಾಡುವಾಗ ನಿಂತ್ಕೊಂಡು ಕಟ್ ಮಾಡೋದು. ನಮ್ಮ ಹಿರಿಯರೆಲ್ಲ ಈ ಥರ ಮೆಟುಕತ್ತಿಯ ಮೇಲೆ ಕೂತ್ಕೊಂಡೇ ಹಣ್ಣು ತರಕಾರಿಗಳನ್ನು ಕಟ್ ಮಾಡ್ತಾ ಇದ್ದದ್ದು. ಅದು ಪಾಸಿಟಿವ್ ವೈಬ್ಸ್ ಕೂಡ ಕ್ರಿಯೇಟ್ ಮಾಡ್ತದೆ. ಆದರೆ ಈಗಿನ ಮಾಡರ್ನೈಸ್ಡ್ ಪ್ರಪಂಚದಲ್ಲಿ ನಾವೆಲ್ಲರೂ ಈ ಥರ ನಿಂತ್ಕೊಂಡೇ ಕಟ್ ಮಾಡ್ತೇವೆ. ಇದರಿಂದಾಗಿ ನಮ್ಮ ಶರೀರಕ್ಕೆ ಹಾನಿ ಕೂಡ ಆಗ್ತದೆ. ಕಾಲುಗಳ ಮೇಲೆ ಪ್ರೆಷರ್ ಬೀಳ್ತದೆ. ಕಾಲು ನೋವು ಬರೆದು ಸರ್ವೇ ಸಾಮಾನ್ಯ ಆಗಿ ಹೋಗಿದೆ. ಅದರಿಂದ ಕಿಚನಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡುವಾಗ ಎರಡೂ ಕಾಲುಗಳ ಮೇಲೆ ಒಟ್ಟಿಗೆ ಪ್ರೆಷರ್ ಹಾಕುವುದು. ತುಂಬ ಹೊತ್ತು ಇದೇ ಪೊಸಿಷನಲ್ಲಿ ನಿಂತು ಕೆಲಸ ಮಾಡಿದರೆ ಕಾಲಿನ ನೋವು, ಸೆಳೆತ ಅಥವಾ ಕ್ರ್ಯಾಂಪ್ಸ್ ಬಂದೇ ಬರ್ತದೆ. ಆದ ಕಾರಣ ಎರಡೂ ಕಾಲಿನ ಮೇಲೆ ಒಟ್ಟಿಗೆ ಪ್ರೆಷರ್ ಹಾಕುವ ಬದಲಿಗೆ ಸ್ವಲ್ಪ ಹೊತ್ತು ಒಂದು ಕಾಲಿನ ಮೇಲೆ, ಸ್ವಲ್ಪ ಹೊತ್ತು ಇನ್ನೊಂದು ಕಾಲಿನ ಮೇಲೆ ಈ ರೀತಿ ಪ್ರೆಷರ್ ಹಾಕಿದರೆ ಒಳ್ಳೆಯದು. ಇನ್ ಕೇಸ್ ನಾನ್ ವೆಜ್ ಆಗಿದ್ರೆ ನಾನ್ ವೆಜ್ ಮತ್ತೆ ವೆಜ್ ಐಟಮ್ಸ್ ಅನ್ನು ಕಟ್ ಮಾಡಲಿಕ್ಕೆ ಒಂದೇ ವೆಜಿಟೇಬಲ್ ಕಟ್ಟರ್ ಅನ್ನು ಯೂಸ್ ಮಾಡೋದು. ಹಸಿ ಮಾಂಸದಲ್ಲಿ ಯಾವಾಗಲೂ ಕೂಡ ರೋಗಾಣುಗಳು ಇರುವ ಸಾಧ್ಯತೆಗಳು ಹೆಚ್ಚು. ಆದ ಕಾರಣ ಸೇಮ್ ಕಟ್ಟರಲ್ಲೇ ನಾವು ವೆಜಿಟೇಬಲನ್ನು ಕಟ್ ಮಾಡಿದರೆ ಫುಡ್ ಪಾಯ್ಸನಿಂಗ್ ಆಗುವ ಚಾನ್ಸಸ್ ಇರ್ತದೆ. ಗೊತ್ತಾಯ್ತಲ್ವಾ, ಈ ಅಭ್ಯಾಸ ಯಾವುದಾದ್ರೂ ನಿಮ್ಗಿದ್ರೆ ಈಗಲೇ ಸರಿ ಮಾಡಿಕೊಳ್ಳಿ. ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಮುಖ್ಯ ಅದು. ಟ್ರಿಕಿ ನೋಟ್ಸ್ ಚಾನೆಲ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಚಾನೆಲ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದ್ಸತಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.